ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಮಂಜುನಾಥ್ ದೇವನ್ ಶೆಟ್ಟಿ ವೀಕ್ಷಕರೇ ಇವತ್ತು ರಾತ್ರಿ ಏಳುವರೆಗೆ ಒಂದು ಹೈ ವೋಲ್ಟೇಜ್ ಮ್ಯಾಚ್ ನಡೆಯುತ್ತೆ ಏನೋ ಆರ್ ಸಿ ಬಿ ಮತ್ತು ಮುಂಬೈಯವರು ಇವತ್ತು ಹೈ ವೋಲ್ಟೇಜ್ ಮ್ಯಾಚ್ನ ಆಡಕ್ಕೆ ಹೊಟ್ಟಿದ್ದಾರೆ ಏನು ಇಬ್ಬರಿಗೂ ಇವತ್ತು ಈ ಮ್ಯಾಚ್ ಗೆಲ್ಲಲೇಬೇಕು ಕಂಟಿನ್ಯೂಸಾಗಿ ಆರ್ ಸಿ ಬಿ ಮೂರು ಮ್ಯಾಚ್ ಸೋತಿದೆ ಅವರು ಮುಂಬೈಯವರು ಕಂಟಿನ್ಯೂಸ್ ಆಗಿ ಎರಡು ಮ್ಯಾಚ್ ಸೋತಿದ್ದಾರೆ ಇಬ್ಬರಿಗೂ ಇವತ್ತಿನ ಮ್ಯಾಚು ಫುಲ್ ಹೈ ವೋಲ್ಟೇಜು ಮತ್ತು ಗೆಲ್ಲೇಬೇಕಾದಂಥ ಮ್ಯಾಚು ಯಾಕಂದರೆ ಇಬ್ಬರೂ ಪ್ಲೇ ಆಫಿಗೆ ಹೋಗಲೇಬೇಕು ಅಂತೇಳಿ ಒದ್ದಾಡ್ಕೊಂಡು ಬರ್ತಾನೇ ಇದ್ದಾರೆ ಆರ್ ಸಿ ಬಿ ಅವ್ರು ನೋಡಿದ್ರೆ ಫಸ್ಟು ಸೀಸನಲ್ಲಿ ಆಡಿದ್ರು ಬರೋ ಮ್ಯಾಚ್ಗಳನ್ನೆಲ್ಲ ಹೊಡೆದಿದ್ರು ಮುಂಬೈ ಮೇಲೆ ಹೊಡೆದು ಅವರಿಗೆ ಸ ಒಂದು ಟಾರ್ಗೆಟ್ನ ಕೊಟ್ಟು ಇವತ್ತಿನ ಇವತ್ತಿನ ಮ್ಯಾಚಿಗೆ ಸೇಡ್ ತೀರ್ಸ್ಕೋಬೇಕು ಅಂತ ಮುಂಬೈ ಅವರು ಕಾಯೋ ಥರ ಮಾಡಿದ್ದಾರೆ ಆದರೆ ಯಾಕೋ ಸೆಕೆಂಡ್ ಸೀಸನ್ಗೆ ಆರ್ ಸಿ ಬಿ ಸ್ವಲ್ಪ ಮಂಕಾಯ್ತೆ ಅಂತ ಅನಿಸ್ತಿದೆ ಯಾಕಂದರೆ ಆರ್ ಸಿ ಬಿ ಅವ್ರದ್ದು ಟೀಮ್ ಸ್ಟ್ರಾಂಗ್ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಎಲ್ಲೋ ಎಲ್ಲ ಕಡೆ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಿದ್ದೇನೋ ಆರ್ ಸಿ ಬಿ ಅವರು ಅನ್ನೋ ಥರ ಫೀಲ್ ಆಗ್ತಿದೆ ಇವತ್ತಿನ ಮ್ಯಾಚ್ ಏನಕ್ಕೆ ಇಂಪಾರ್ಟೆಂಟು ಅಂತ ಹೇಳಿದ್ರೆ ಆರ್ ಸಿ ಬಿ ಅವರು ಗೆದ್ದರೆ ಮಾತ್ರ ಪ್ಲೇ ಆಫಿಗೆ ಹೋಗಬೇಕು ಇಲ್ಲ ಅಂತೇಳಿದ್ರೆ ಹಿಂಗೆ ಮಲ್ಕೊಳ್ತಾ ಹೋಗ್ತಾರೆ ಈಗ ಆಲ್ರೆಡಿ ಕೋಲ್ಕತ್ತಾ ಆಲ್ರೆಡಿ ಮೇಲೆ ಬರ್ತಾನೆ ಇದೆ ಪಂಜಾಬ್ ಅವರು ಗೆದ್ದು ಇನ್ನೇನು ಅವರೂ ಅಷ್ಟೇ ಪಾಯಿಂಟ್ಸ್ ಟೇಬಲಲ್ಲಿ ರೈಸ್ ಆಗೋಕ್ಕೆ ನೋಡ್ತಾ ಇದ್ದಾರೆ ಮುಂಬೈನೂ ಅಕಸ್ಮಾತಾಗಿ ಇವತ್ತು ಗೆದ್ರೆ ಆರ್ ಸಿ ಬಿ ಕೆಳಗೆ ಬರಬೇಕಾಗತ್ತೆ ಈ ರೀತಿಯಾಗಿ ಚಾನ್ಸ್ಗಳು ತುಂಬ ಇದೆ ಆರ್ ಸಿ ಬಿ ಸೋಲಕ್ಕೆ ಆರ್ ಸಿ ಬಿ ಸೋಲಿ ಅಂತ ಎಲ್ಲ ಟೀಮ್ಗಳು ಕಾಯ್ತಾ ಇದ್ದಾವೆ ಯಾಕೆಂದರೆ ಇನ್ನು ಉಳಿದಿರೋದು ಕೇವಲ ಎಲ್ಲರಿಗೂ ನಾಲ್ಕು ನಾಲ್ಕು ಮ್ಯಾಚು ಐದೈದು ಮ್ಯಾಚ್ ಅಷ್ಟೇ ಉಳಿದಿರೋದು ಯಾರು ಕಂಟಿನ್ಯೂಸಾಗಿ ಗೆಲ್ತಾರೆ ಅವರು ಇವು ಪ್ಲೇ ಆಫಿಗೆ ಬರೋ ಎಲ್ಲ ಚಾನ್ಸ್ಗಳಿದೆ ಆರ್ ಸಿ ಬಿ ಬಿದ್ದು ಮತ್ತು ಮುಂಬೈದು ಏನು ಹೆಡ್ ಟು ಹೆಡ್ ನೋಡೋಕೋದ್ರೆ ಮುಂಬೈನೇ ಜಾಸ್ತಿ ಟ್ರಾಕ್ ರೆಕೆಡ್ ಇದೆ ಯಾಕಂದರೆ ಅವರು ಇಪ್ಪತ್ತ್ಮೂರು ಮ್ಯಾಚಲ್ಲಿ ಹದಿನೇಳು ಮ್ಯಾಚು ಇವರೇ ಗೆದ್ದಿದ್ದಾರೆ ನೀವು ಉಳಿದಿರೋ ಮ್ಯಾಚ್ಗಳನ್ನ ಆರ್ ಸಿ ಬಿ ಗೆದ್ದಿದೆ ಆದರೆ ಬಟ್ ಆರ್ ಸಿ ಬಿನ ಕಂಡ್ರೆ ರೋಹಿತ್ ಶರ್ಮಾಗೆ ಸ್ವಲ್ಪ ಭಯ ಇದೆ ಯಾಕಂತ ಹೇಳಿದ್ರೆ ಕಳೆದ ಸೀ ಕಳೆದ ಎರಡು ಸೀಸನ್ ಮುಂಚೆ ಒಂದು ಐ ಪಿ ಎಲ್ ಶುರುವಿಂತ ಮುಂಚೆ ಒಂದು ಇಂಟರ್ವ್ಯೂನ ಮಾಡಿದರು ಯಾವ್ಯಾವ ಟೀಮ್ಗಳಿಗೆ ಯಾರ್ಯಾರನ್ನ ಕಂಡ್ರೆ ಭಯ ಅಂತೇಳ್ಬಿಟ್ಟು ಅವತ್ತು ಅವಾಗ ರೋಹಿತ್ ಶರ್ಮಾ ಡೇವಿಡ್ ವಾರ್ನರು ಮತ್ತು ಸಿ ಎಸ್ ಕೆ ಕ್ಯಾಪ್ಟನ್ ಎಮ್ ಎಸ್ ಧೋನಿನೇ ನಮಗೆ ಆರ್ ಸಿ ಬಿ ಟೀಮ್ ಕಂಡ್ರೆ ಭಯ ಅವ್ರದ್ದು ಸ್ಟ್ರಾಟರ್ಜಿ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಇದನ್ನೆಲ್ಲ ನೋಡಿದ್ರೆ ಆರ್ ಸಿ ಬಿ ಟೀಮ್ನ ಕಂಡ್ರೆ ಎಲ್ಲೋ ಭಯ ಹುಟ್ಟುತ್ತೆ ಮತ್ತು ಆರ್ ಸಿ ಬಿನ ಕಂಡ್ರೆ ಎಲ್ಲರೂ ಸ್ಟ್ರಾಟಜಿ ಮಾಡೋದು ಅಂತ ಹೇಳಿದ್ರೆ ಕೊಹ್ಲಿ ಮತ್ತು ಎಬಿಡಿ ಮೇಲೆ ಯಾಕಂದರೆ ಇವರಿಬ್ರು ಇಬ್ಬರು ಇಬ್ಬರೂ ಆರ್ ಸಿ ಬಿ ಟ್ರಂಪ್ ಕಾರ್ಡ್ಗಳು ಈ ಟ್ರಂಪ್ ಕಾರ್ಡ್ಗಳ ಮೇಲೆ ಎಲ್ಲರೂ ಒಂದಲ್ಲ ಒಂದು ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಹೋಗ್ತಿರ್ತಾರೆ ಇವತ್ತು ಮುಂಬೈಯವರು ಯಾವ ರೀತಿ ಸ್ಟ್ರಾಟಜಿ ಮಾಡಿದ್ದಾರೆ ಅಂದರೆ ಕೊಹ್ಲಿ ಮೇಲೆ ಕೊಹ್ಲಿ ಸ್ವಲ್ಪ ಲೆಗ್ ಸ್ಪಿನ್ನಿಗೆ ವೀಕು ಅಂತೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಆ ಥರ ಲೆಗ್ ಸ್ಪಿನ್ನರ್ಗಳನ್ನ ಇವತ್ತು ಏನಾದರೂ ಮುಂಬೈಯವರು ಕಣಕ್ಕಿಳಿಸ್ಬೋದು ಈಗಾಗಲೇ ಕುರ್ನಲ್ ಪಾಂಡ್ಯ ಇದ್ದಾರೆ ಸ್ಪಿನ್ನರ್ ಆಗಿ ಅವ್ರಿಗೇನೋ ಸ್ವಲ್ಪ ತಿನ್ಕಾಡ್ತಾರೆ ಕೊಹ್ಲಿಯವರು ಹೊಡಿಯೋಕ್ಕೆ ಆದರೆ ಎ ಬಿ ಅವ್ರದ್ದು ಮಾತ್ರ ಮುಂಬೈ ಮೇಲೆ ಟ್ರಾಕ್ ಕ್ರಿಕೆಟ್ ತುಂಬ ಸಖತ್ತಾಗಿದೆ ಅವ್ರು ಯಾವ ರೀತಿ ಹೊಡಿತಾರೆ ಅಂತೇಳಿ ಕನ್ಸಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ನಾವು ಅವ್ರು ಯಾವ ರೀತಿ ಶಾಟ್ಗಳನ್ನ ಮಾಡ್ತಾರೆ ಅಂತೇಳ್ಬಿಟ್ಟು ಆರ್ ಸಿ ಬಿ ಗೆಲ್ಲಬೇಕು ಅಂತ ಹೇಳಿದ್ರೆ ನಾನು ಮೂರು ಪಾಯಿಂಟ್ಗಳನ್ನ ಹೇಳ್ತೀನಿ ಈ ಮೂರು ಪಾಯಿಂಟ್ಗಳನ್ನ ಫಾಲೋ ಮಾಡಿದ್ರೆ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಗೆಲ್ತಾರೆ ಯಾಕಂದರೆ ಆರ್ ಸಿ ಬಿದು ಸ್ಟ್ರಾಟಜಿ ತುಂಬ ಚೆನ್ನಾಗಿರುತ್ತೆ ಆದರೆ ಕೆಲವೊಂದು ಅವ್ರ ಬದಲಾವಣೆಗಳು ಚೇಂಜಸ್ಗಳನ್ನ ಮಾಡಿಕೊಂಡ್ರೆ ಇವತ್ತು ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಯಾಕಂದರೆ ಇವತ್ತು ತುಂಬ ದಿನದ ಆ ಸಿ ಬಿಲಿ ಒಬ್ಬ ಕರ್ನಾಟಕ ದುಡ್ಗ ಆಡ್ತೇನೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಆರ್ ಸಿ ಬಿಲಿರೋ ಕರ್ನಾಟಕ ದುಡ್ಗ ಯಾರು ಅಂತೇಳಿ ಪವನ್ ದೇಶಪಾಂಡೆ ಅಂತ ಹೇಳ್ಬಿಟ್ಟು ಒಬ್ಬ ಕರ್ನಾಟಕ ದುಡ್ಗ ಇದ್ದಾನೆ ಅವ್ನು ಎಂಥ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮ್ಯಾನ್ ಅಂತ ಹೇಳಿದ್ರೆ ಸೇಮ್ ನಮ್ಮ ಮನೀಶ್ ಪಾಂಡೆ ಹೊಡೆಯೋ ಹೊರಟಗಳನ್ನ ಹೊಡಿಬೋದು ಅವನು ಫ್ಯೂಚರ್ ಮನೀಶ್ ಪಾಂಡೆ ಅಂತೇಳ್ಬಿಟ್ಟು ಅವ್ರನ್ನ ಕರೀತಾ ಇದ್ದಾರೆ ಯಾಕೆಂದರೆ ಮನೀಶ್ ಪಾಂಡೆ ಕರ್ನಾಟಕದುಡ್ಗ ಐ ಪಿ ಎಲ್ನ ಗೋಲ್ಡನ್ ಸ್ಟಾರ್ ಅವರು ಆ ಥರದ ಟ್ರಾಕ್ ರೆಕಾರ್ಡ್ನ ಬಂದಿರೋದು ಅದೇ ರೀತಿ ಈ ಪವನ್ ದೇಶಪಾಂಡೆ ಆರ್ ಸಿ ಬಿಲಿ ಇದ್ದಾರೆ ಬಟ್ ಏನು ಅಂತೇಳಿದ್ರೆ ಬೆಂಚ್ ಕಾಯಕ್ಕೆ ಬಿಟ್ಟಿದ್ದಾರೆ ಅವ್ರನ್ನ ಯಾವ್ದಾದ್ರು ಒಂದು ಮ್ಯಾಚಲ್ಲಿ ಆಡಿಸ್ಬೇಕು ಆಡಿಸ್ಬೇಕು ಅಂತ ಅಭಿಮಾನಿಗಳು ಎರಡು ವರ್ಷದಿಂದ ಕಾಯ್ತಾ ಇದ್ದಾರೆ ಯಾವತ್ತು ಆಡಿಸ್ತಾರೆ ಗೊತ್ತಿಲ್ಲ ಬಟ್ ನಿನ್ನೆ ನಡೆದಂಥ ಎಲ್ಲ ಟೀಮ್ ಡಿಸ್ಕಷನಲ್ಲಿ ಒಂದು ಮಾತುಕತೆ ಆಗಿದೆ ಪವನ್ ದೇಶಪಾಂಡೆನ ಆಡಿಸ್ಬೇಕು ಅಂತೇಳಿ ಯಾಕಂದರೆ ನಾಲ್ಕು ಐದು ಆರನೇ ವಿಕೆಟಿಗೆ ಬರುವಂಥ ಪವನ್ ದೇಶಪಾಂಡೆ ಒಬ್ಬ ಆಲ್ರೌಂಡರ್ ಯಾಕಂದರೆ ಅವರು ಲೆಗ್ ಸ್ಪಿನ್ನು ಚೆನ್ನಾಗಿ ಮಾಡ್ತಾರೆ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಎಬಿಡಿ ಜೊತೆ ಒಳ್ಳೆ ಸ್ಟ್ರೈಕ್ ರೇಟ್ನ ಹೊಂದಿರ್ತಾರೆ ಇದನ್ನೆಲ್ಲ ನೋಡಿದ್ರೆ ಪವನ್ ಪಾಂಡೆನ ಒಂಚೂರು ಏನಾರು ಆಡಿಸಿದ್ರೆ ಆರ್ ಸಿ ಬಿ ಚೇಂಜಸ್ ಆಗುತ್ತೇನೋ ಅಂಥೇಳಿ ಒಂದು ಪವನ್ ದೇಶಪಾಂಡೆ ಆಡಿಸ್ಬೇಕು ಇನ್ನೊಂದು ಶ್ರೀಲಂಕಾದ ಹಸಿರಂಗನ ಬಿಟ್ಬಿಟ್ಟು ಬೇರೆ ಯಾರನ್ನಾರು ಒಬ್ಬ ಸ್ಪಿನ್ನರ್ಗಳನ್ನ ಆಡಿಸ್ಬೇಕು ಯಾಕಂದರೆ ಈಗ ಆಲ್ರೆಡಿ ಸ್ಪಿನ್ನರ್ಗಳು ಚಾಲಾರೆ ಈಗ ಪವನ್ ದೇಶಪಾಂಡೆ ಹಾಕ್ಕೊಂಡ್ರೆ ಇಬ್ರು ಅವನು ಅವರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಹಂಗಾಗಿ ಅಸ್ರಂಗನ ಬಿಟ್ಬಿಟ್ಟು ಇಲ್ಲ ಏನಾದ್ರು ಒಬ್ಬ ಹೊಸ ಸ್ಪೀಡ್ ಬೌಲರ್ನ ಹಾಕ್ಬೇಕಿತ್ತು ಇದೊಂದು ಚೇಂಜಸ್ ಮಾಡ್ಕೋಬೋದು ಅದನ್ನ ಬಿಟ್ಬಿಟ್ರೆ ಈಗ ಭರತ್ನ ಬಿಟ್ಟು ಕೀಪರ್ ಆಗಿರೋ ಭರತ್ನ ಬಿಟ್ಬಿಟ್ಟು ಬೇರೆ ಯಾರು ಪ್ಲೇಯರ್ನ ಆಡಿಸ್ಬೇಕಿತ್ತು ಯಾಕಂದರೆ ಕೀಪರ್ಗೆ ಎಬಿಡಿ ಅವರು ಇದ್ದಾರೆ ಎಬಿಡಿ ಬಿ ಡಿ ಇರೋದ್ರಿಂದ ಮತ್ತೊಬ್ಬ ಎಕ್ಸ್ಟ್ರಾ ಕ್ಲೀ ಕೀಪರು ಆರ್ ಸಿ ಬಿಗ್ ಬೇಡ ಈ ಮೂರು ಪಾಯಿಂಟ್ಗಳನ್ನ ಹಾಕೊಂಡ್ಬಿಟ್ಟು ಏನಾರು ಆರ್ ಸಿ ಬಿ ಆಡಿದ್ರೆ ಪಕ್ಕ ಇವತ್ತಿನ ಮ್ಯಾಚ್ ಗೆಲ್ಲುತ್ತೆ ಅದಾದಮೇಲೆ ಸ್ವಲ್ಪ ಬೌಲಿಂಗ್ನ ಸ್ವಲ್ಪ ಲೈನಲ್ಲಿ ಲೆಂತಲ್ಲಿ ಸ್ವಲ್ಪ ಹಾಕೋದು ಕಲಿಬೇಕು ಯಾಕಂದರೆ ಶೈನಿ ಅವ್ರದು ಹರ್ಷಲ್ ಪಟೇಲ್ ಅವ್ರದ್ದು ಮತ್ತು ಕಿಮ್ಲೆ ಜಾನ್ಸನ್ ಅವ್ರದ್ದು ಚೆನ್ನಾಗಿದೆ ಬೌಲಿಂಗ್ ಮೂರು ಜನ ಯಾಕಂದರೆ ಮೂರು ಸ್ಪೀಡ್ ಸ್ಟಾರ್ಗಳಿರೋದ್ರಿಂದ ಇರೋದ್ರಿಂದ ಮತ್ತು ಅದಕ್ಕೆ ಎಕ್ಸ್ಟ್ರಾ ಓಲ್ಸ್ಕೊಂಡ್ರೆ ನಮ್ಮ ಸಿರಾಜ್ ಅವ್ರು ಬೇರೆ ಇದ್ದಾರೆ ಸ್ಪೀಡ್ ಸ್ಟಾರ್ ಆಗಿ ಏನಾರು ಎಲ್ಲರೂ ಕ್ಲಿಕ್ ಆದರು ಅಂತ ಹೇಳಿದ್ರೆ ಆರ್ ಸಿ ಬಿ ಇವತ್ತು ಗೆಲ್ಲತ್ ಪಕ್ಕ ಇವತ್ತಿನದು ಅವ್ರದ್ದು ಆಮೇಲೆ ಆಕಾಶ್ ಚೋಪ್ರಾ ಅವರು ಏನಂತ ಹೇಳಿದ್ರೆ ಆರ್ ಸಿ ಬಿಗೆ ಒಂದು ಟಿಪ್ಸು ಕೊಟ್ಟಿದ್ದಾರೆ ಏನು ಪ್ಲೇಯಿಂಗ್ ಇಲೆವೆನಲ್ಲಿ ಇಷ್ಟು ಜನ ಆಡಿದ್ರೆ ಮಾತ್ರ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತೇಳಿ ಇನ್ನೇನು ಮಾಮೂಲಿ ಆಗಿ ಪಡಿಕಲ್ಲು ಕೊಹ್ಲಿಯವರು ಓಪನರಾಗಿ ಬರಬೇಕು ಎರಡನೇದಾಗಿ ಮ್ಯಾಕ್ಸ್ವೆಲ್ನ ಇಳಿಸ್ಬೇಕು ಅಂತೇಳ್ಬಿಟ್ಟು ಹೇಳಿದ್ದಾರೆ ಅದಾದಮೇಲೆ ಎ ಬಿ ಡಿ ಅವ್ರು ಬರಬೇಕು ಎ ಬಿ ಡಿ ಅವರು ಬಂದಾದ್ಮೇಲೆ ಪವನ್ ದೇಶಪಾಂಡೆಗೆ ಚಾನ್ಸ್ ಕೊಡಿ ಅಂತ ಹೇಳಿದ್ದಾರೆ ಇಲ್ಲಾಂದರೆ ಅಜರುದ್ದೀನ್ ಆಡಬೇಕು ಅದಾದಮೇಲೆ ಇನ್ನು ಉಳಿದಿರೋ ನಾಲ್ಕು ಜನ ಬೌಲರ್ಸು ಇಬ್ಬರು ಸ್ಪಿನ್ನರ್ಸ್ನ ಆಡಿಸಿ ಒಟ್ಟು ಈ ರೀತಿಯಾಗಿ ಏನಾದರೂ ಮಾಡಿದ್ರೆ ಇವತ್ತು ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿದ್ದಾರೆ ಮತ್ತು ಮುಂಬೈಯವರು ಆರ್ ಸಿ ಬಿ ಮೇಲೆ ತುಂಬ ಸ್ಟ್ರಾಟಜಿಗಳನ್ನ ಹಾಕ್ಕೊಂಡಿದ್ದಾರೆ ಅವರು ನೆನ್ನೆ ನಡೆದಂಥ ಪ್ರಾಕ್ಟೀಸ್ ಮ್ಯಾಚಲ್ಲಿ ಒಂದು ಸ್ಟ್ರಾಟಜಿನ ಹಾಕೊಂಡಿದ್ದಾರೆ ಏನು ಹೇಳಿದ್ರೆ ನಾವು ಎ ಬಿ ಡಿ ಕೊಹ್ಲಿನ ಕಟ್ಟಾಕಿದ್ರೆ ಇಡೀ ಮ್ಯಾಚೇ ನಮ್ಮದು ಅಂತ ತಿಳ್ಕೊಂಡಿದ್ದಾರೆ ಅದು ಎ ಬಿ ಡಿ ಕೊಯ್ಲಿನ ಬಿಟ್ಬಿಟ್ಟು ಉಳಿದಿರೋ ಆಟಗಾರರು ಎದ್ದು ನಿಂತ್ಕೊಂಡ್ರೆ ಆರ್ ಸಿ ಬಿಗೆ ಗೆಲುವು ಪಕ್ಕ ಆಗುತ್ತೆ ಮತ್ತು ಆರ್ ಬಿದು ಮತ್ತು ಮುಂಬೈದು ಟ್ರಾಕ್ ರೆಕಾರ್ಡ್ಗಳು ತುಂಬ ಅಂದರೆ ಆರ್ ಸಿ ಮುಂಬೈ ಚೆನ್ನಾಗಿದ್ದಾರೆ ಆರ್ ಸಿ ಬಿಗಿಂತ ಬಟ್ ರನ್ ರೇಟಲ್ಲಿ ನೋಡಿದ್ರೆ ಆರ್ ಸಿ ಬಿ ಅವ್ರನ್ನ ಕಂಡ್ರೆ ಮುಂಬೈಯವ್ರು ಅವರು ಯಾಕಂದರೆ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಹೊಡೆದಿದೆ ಮುಂಬೈ ಮೇಲೆ ಆರ್ ಸಿ ಬಿ ಅವರು ಆರ್ ಸಿ ಬಿ ಮತ್ತು ಕೊಹ್ಲಿ ಏನು ಪಾರ್ಟ್ನರ್ಶಿಪ್ ಇತ್ತು ಅದು ಮುಂಬೈ ಮೇಲೆ ಹೊಡೆದಿರೋದು ಹಂಗಾಗಿ ಎಬ್ ಬಿ ಡಿ ಮತ್ತು ಕೊಹ್ಲಿನ ಕಂಡುಬಿಟ್ರೆ ಮುಂಬೈ ಅವರಿಗೆ ಭಯ ಆಗುತ್ತೆ ಮತ್ತು ಮುಂಬೈದು ಟೀಮು ತುಂಬ ಸ್ಟ್ರಾಂಗ್ ಚೆನ್ನಾಗಿ ಸ್ಟ್ರಾಂಗ್ ಆಗಿದೆ ಯಾಕಂದರೆ ಅವರು ಫಸ್ಟ್ನೇ ವಿಕೆಟಿಂದ ಅಪ್ ಟು ಸೆವೆಂತ್ ಏಯ್ತ್ ವಿಕೆಟ್ವರೆಗೂ ಎಲ್ಲ ಪವರ್ ಹಿಟರ್ಗಳೇ ಇದ್ದಾರೆ ಅದರಲ್ಲಿ ಪಾಂಡ್ಯ ಇವತ್ತೇನಾದ್ರು ಮ್ಯಾಚ್ಗೆ ಏನಾದ್ರು ಬಂದರೆ ಮುಂಬೈ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಯಾಕಂದರೆ ಇಂಡಿಯಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋದರಲ್ಲಿ ಫಿಫ್ಟಿ ಪರ್ಸೆಂಟ್ ಮೆಂಬರ್ಸು ಮುಂಬೈ ಇದ್ದಾರೆ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಯಾದವ್ ಇಶಾನ್ ಕಿಶಾನು ಕುರ್ನಲ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಬುಮ್ರಾ ಈ ಐದು ಜನನೂ ಇಲ್ಲೇ ಇರೋದ್ರಿಂದಾಗಿ ಇಡೀ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪೇ ಆ ಟೀಮಲ್ಲಿದೆ ಅಂತಲೇ ಹೇಳ್ಬೋದು ಆ ರೀತಿಯಾದ ಪ್ಲೇಯರ್ಸ್ಗಳನ್ನ ಒಳ್ಗೊಂಡಿದ್ದಾರೆ ಮತ್ತು ಇವ್ರದ್ದು ಮುಂಬೈ ಅವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಹೆಂಗಿದೆ ಅಂತ ಹೇಳಿದ್ರೆ ಅವರು ಸ್ಟಾರ್ಟಿಂಗಿಂದಲೇ ಪವರ್ ಹಿಟರ್ಗಳನ್ನ ಆಡಿಸ್ಕೊಂಡ್ಬಿಡ್ತಾರೆ ಈ ಕಡೆ ಡಿಕಾಕು ಮತ್ತು ರೋಹಿತ್ ಶರ್ಮ ರೋಹಿತ್ ಶರ್ಮಾ ಮಸ್ತ್ ಪವರ್ ಹಿಟ್ಟರು ಇಂಡಿಯನ್ ಪವರ್ ಹಿಟ್ಟರ್ ಅಂದರೆ ರೋಹಿತ್ ಶರ್ಮಾ ಇನ್ನು ಡಿಕಾಕ್ ಬಗ್ಗೆ ಹೇಳೋಂಗೇ ಇಲ್ಲ ಅವರು ಕನ್ಸಿಸ್ಟೆನ್ಸಿ ಬ್ಯಾಟ್ಸ್ಮ್ಯಾನ್ ಯಾವ ರೀತಿ ಬೇಕು ಆ ರೀತಿ ಟರ್ನ್ ಆಗಿ ಆಡ್ತಾರೆ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಚೆನ್ನಾಗಿ ಆಡಿದ್ರೂ ಒಪ್ನಿಂಗ್ ಸಖತ್ತಾಗಿ ಬರುತ್ತೆ ಅದಾದಮೇಲೆ ಇಶಾನ್ ಕಿಶನ್ ಬರ್ತಾರೆ ಸೂರ್ಯಕುಮಾರ್ ಯಾದವ್ ಅಂತೂ ಪಕ್ಕಾ ಬ್ಯಾಟ್ಸ್ಮ್ಯಾನು ಆ ರೇಂಜ್ಗೆ ಪ್ರಿಪೇರ್ ಆಗಿದ್ದಾರೆ ಯಾಕೆಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿ ಚಾನ್ಸ್ ಸಿಕ್ಕಿರೋದ್ರಿಂದ ಈ ಐ ಪಿ ಎಲ್ಲಲ್ಲಿ ಆಡಿದ್ರೆ ಮಾತ್ರ ಸೂರ್ಯಕುಮಾರ್ಗೆ ನನ್ನ ಸೇರ್ಸ್ಕೊಂತಾರೆ ಅನ್ನೋ ಒಂದು ನಂಬಿಕೆ ಇದೆ ಅದಾದಮೇಲೆ ಬ ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ಆದಮೇಲೆ ಪೊಲಾಡ್ ಬರ್ತಾರೆ ಪೊಲಾಡ್ ಬಗ್ಗೆ ಮಾತಾಡೋಂಗಿಲ್ಲ ಆರು ಈಗ ಆರು ಬಾಲು ಸಿಕ್ಸ್ ಹೊಡೆಯುವಂಥ ಕೆಪಾಸಿಟಿ ಇರೋವಂಥ ಬ್ಯಾಟ್ಸ್ಮನ್ನು ಬೇಕಾದ್ರೆ ಮೂವತ್ತು ಬಾಲಿಗೆ ನೂರು ರನ್ನ ಚೇಜ್ ಮಾಡುವಂಥ ಕೆಪಾಸಿಟಿ ಇರುವಂಥ ಬ್ಯಾಟ್ಸ್ಮನ್ ಪೊಲಾಡು ಇಂಥವರೆಲ್ಲ ಇರಬೇಕಾದ್ರೆ ಮುಂಬೈದು ಟೀಮು ಬ್ಯಾಟಿಂಗ್ ಲೈನಪ್ಪು ಸಖತ್ತಾಗಿದೆ ಇನ್ನು ಬೌಲಿಂಗ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದರೆ ಟಾಪ್ ವರ್ಡ್ ಫಸ್ಟು ಸೆಕೆಂಡು ಥರ್ಡ್ ಬೌಲರ್ಸು ಎಲ್ಲ ಮುಂಬೈ ಇಂಡಿಯನ್ಸಲ್ಲೇ ಇದ್ದಾರೆ ಬುಮ್ರಾ ಟ್ರೆಂಟ್ ಬೋಲ್ಟು ಆ್ಯಂಡ್ರೋ ಇವರೆಲ್ಲ ಇರೋದರಿಂದಾಗಿ ಮುಂಬೈಗೆ ಸಖತ್ ಬೌಲಿಂಗ್ ಲೈನಪ್ ಹೊಂದಿದೆ ಯಾಕೆಂದರೆ ಫಸ್ಟು ಪವರ್ ಪ್ಲೇಲಿ ಬುಮ್ರಾ ಮತ್ತು ಬೋಲ್ ಕೈಲೇ ಎಸ್ ಹಾಕ್ಸೋದು ಬಾಲ್ಗಳನ್ನ ಈ ಪವರ್ ಪ್ಲೇನ ಒಂದು ಸ್ವಲ್ಪ ಆರ್ ಸಿ ಬಿ ಅವ್ರು ನೀಟಾಗಿ ಆಡ್ಕೊಂಡ್ಬಿಟ್ರೆ ಉಳಿದಿದ್ದ ಮ್ಯಾಚ್ಗಳನ್ನೆಲ್ಲ ಉಳಿದಿದ್ದ ಓರ್ಸ್ಗಳನ್ನೆಲ್ಲ ಆರಾಮಾಗಿ ಹೊಡ್ಕೊಬಿಡ್ಬೋದು ಪವರ್ ಪ್ಲೇಲಿ ಯಾವ ವಿಕೆಟ್ ಕೊಡೋದಲ್ಲ ಆಡ್ತೀರ ಪವರ್ ಪ್ಲೇಲಿ ಹೆಂಗೋ ಒಂದು ಫಿಫ್ಟಿ ಸಿಕ್ಸ್ಟಿ ರನ್ಸ್ ಹೊಡ್ಕೊಂಡ್ಬಿಟ್ರೆ ಆಮೇಲೆ ಉಳಿದಿದ್ದ ಹೆಂಗೋ ಆಗ್ಬಿಡುತ್ತೆ ಒಂದು ಒನ್ ಫಿಫ್ಟಿ ಪ್ಲಸ್ ಒನ್ ಸಿಕ್ಸ್ಟಿ ಪ್ಲಸ್ ಹೊಡ್ಕೊಂಡ್ರು ಇವರಿಗೆ ಕಡಿಮೆ ಅಟ್ ಲೀಸ್ಟ್ ಒಂದು ಟೂ ಹಂಡ್ರೆಡ್ ಪ್ಲಸ್ ಹೊಡಿಲೇಬೇಕು ಇವರು ಮುಂಬೈ ಮೇಲೆ ಆಡೋಕ್ಕೆ ಇವ್ರದ್ದು ಬೌಲಿಂಗ್ ಲೈನಪ್ನ ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ಆಡಿದ್ರೆ ಇವತ್ತು ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಆರ್ ಸಿ ಬಿ ಅವರಿಗೆ ಮೇಯ್ನ್ ಪ್ರಾಬ್ಲಮ್ ಏನಾಗ್ತಾ ಇರೋದು ಅಂತ ಹೇಳಿದ್ರೆ ಯಾರೂ ಟೀಮ್ ಸ್ಟ್ರಾಂಗಾಗಿ ಆಡ್ತಾಯಿಲ್ಲ ಕರೆಕ್ಟಾಗಿ ಎಲ್ಲರೂ ಒಂದು ಸಂಘಟಿತ ಹೋರಾಟದಿಂದ ಆಡಿದ್ರೆ ಆರ್ ಸಿ ಬಿ ಗೆಲ್ತಾರೆ ಇಲ್ಲ ಒಬ್ಬರೇ ಒಬ್ಬನ ಮೇಲೆ ಭಾರ ಬಿಡ್ತಾರೆ ಇಲ್ಲ ಯಾರೂ ಆಡೋದೇ ಇಲ್ಲ ನೆನ್ ಮೊನ್ನೆ ನಡೆದಿದ್ದ ಮ್ಯಾಚಲ್ಲಿ ನೋಡ್ರೆ ಬೌಲರ್ಸ್ ಎಲ್ಲ ಕೈ ಕೊಟ್ಬಿಟ್ರು ಈ ರೀತಿ ಆಗ್ತಿದೆ ಆರ್ ಸಿ ಬಿಗೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ ಇದು ಇಂಥ ಟೈಮಲ್ಲಿ ಆರ್ ಸಿ ಬಿ ಗೆದ್ದು ಕಪ್ ಹೊಡಿಯೋದು ಯಾವಾಗ ಏನಾದ್ರು ಕಪ್ ಹೊಡಿಬೇಕು ಅಂತ ಹೇಳಿದ್ರೆ ಇವರೆಲ್ಲರೂ ಇದು ಮಾಡ್ಕೋಬೇಕು ಇಲ್ಲಾಂದರೆ ಬರೀ ನಾವು ಮುಂದಿನ ಸಲ ಕಪ್ ನಮ್ದೆ ಈ ಸಲ ಕಪ್ ನಮ್ದೆ ಬರೀ ಇದೇ ಆಗ್ತಾ ಹೋಗುತ್ತೆ ಯಾವಾಗ ಆರ್ ಸಿ ಬಿ ಒಂದು ಟೀಮ್ ಸ್ಟ್ರಾಂಗಾಗಿ ಆಡುತ್ತೆ ಅವತ್ತು ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತೆ ಇನ್ನು ಆರ್ ಸಿ ಬಿಗೆ ಅವಾಗಲೇ ಹೇಳಿದ್ನಿ ಯಾವ್ಯಾವ ಟಿಪ್ಸ್ಗಳು ಕೊಡಬೇಕು ಅಂತೇಳಿ ಆದರೆ ಇನ್ನೊಂದು ಕೆಲವು ಇನ್ನೂ ಕೆಲವು ವಿಚಾರಗಳನ್ನ ಆರ್ ಸಿ ಬಿ ಅವರು ಕ ಕರೆಕ್ಟಾಗಿ ನನ್ನ ಇದು ಮಾಡ್ಕೊಂಡು ಆಡಿದ್ರೆ ಇವತ್ತು ಗೆಲ್ತಾರೆ ಫೀಲ್ಡಿಂಗ್ನ ಸ್ವಲ್ಪ ನೀಟಾಗಿ ಮಾಡಬೇಕು ಫೀಲ್ಡಿಂಗ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಆಡಿದ್ರೆ ಗೆಲ್ತಾರೆ ಇನ್ನು ಬೌಲರ್ಸ್ಗಳ್ನು ಅಷ್ಟೇ ಆರ್ ಸಿ ಬಿಗೆ ಯಾವ ಟೈಮಲ್ಲಿ ಯಾವ ಬೌಲರ್ನ ಆಡಿಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಆ ಥರ ಆಗೋಗಿದೆ ಏನು ಪವರ್ ಫುಲ್ ಇರುತ್ತೆ ಆ ಟೈಮಲ್ಲಿ ಸ್ಪೀಡ್ ಬೌಲರ್ಸ್ಗಳನ್ನ ಆಡಿಸ್ಬೇಕು ಸಿರಾಜ್ಗೆ ಬಾಲ್ ಕೊಡಬೇಕು ಯಾಕಂದರೆ ಸ್ಟಾರ್ಟಿಂಗ್ ಬಾಲ್ ಟರ್ನ್ ಆಗುತ್ತೆ ಅಂದರೆ ಪಿನ್ನು ಬಾಲ್ಗಳು ಟರ್ನ್ ಆಗುತ್ತೆ ಸ್ಟಾರ್ಟಿಂಗ್ ಟೈಮಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ಸ್ಪೀಡ್ ಬೌಲರ್ಸ್ಗಳಿಗೆ ಕೊಟ್ಬಿಟ್ರೆ ಬಾಲ್ ಟರ್ನ್ ಆಗುತ್ತೆ ಬೇರೆ ಟೀಮಲ್ಲೆಲ್ಲ ನೋಡಿ ಯಾವ ರೀತಿ ಸ್ಟಾರ್ಟಿಂಗ್ ಬೌಲರ್ಸ್ಗಳನ್ನ ಸ್ಟ್ರಾಟಜಿ ಯೂಸ್ ಮಾಡ್ತಾರೆ ಸಿ ಎಸ್ ಕೆಲ್ ನೋಡ್ರೆ ಫಸ್ಟು ಸ್ಟಾರ್ಟಿಂಗ್ ಅವರು ದೀಪಕ್ ಚಾರ್ ಕೊಡ್ತಾರೆ ದೀಪಕ್ ಚಾವ್ರದ್ದು ಹೆಂಗೆ ಬಾಲ್ ಬಿದ್ದು ಲೈನಿಗೆ ಹೆಂಗೆ ಎಗರುತ್ತೆ ಅಂತ ಹೇಳಿದ್ರೆ ಬ್ಯಾಟ್ಸ್ಮನ್ ಹಂಗೆ ನಡುಗ್ಬಿಡಬೇಕು ಅವ್ರು ಎಡ್ಜ್ ಮಾಡಿ ಎಲ್ಲಿ ಡಿಫೆನ್ಸ್ ಆಡೋಕ್ಕೂ ಆಗೋಲ್ಲ ಶಾರ್ಟ್ ಮಾಡೋಕ್ಕೂ ಆಗೋಲ್ಲ ಬಾಲ್ ಎಡ್ಜ್ಜಾಗಿ ವಿಕೆಟ್ ಹೋಗುತ್ತೆ ಈ ರೀತಿಯಾಗಿ ಸ್ಟ್ರಾಟಜಿಗಳನ್ನ ಅರ್ಥ ಮಾಡ್ಕೋಬೇಕು ಬಾಲ್ ಟರ್ನ್ ಆಗೋರಿಗೆ ಫಸ್ಟು ಪ್ರಿಫರೆನ್ಸ್ ಕೊಡಬೇಕು ಯಾವಾಗಲೂ ಪವರ್ ಪ್ಲೇಲಿ ಅದಾದಮೇಲೆ ಸಿಕ್ಸ್ ಓವರ್ಸ್ ಪವರ್ ಪ್ಲೇ ಆದಮೇಲೆ ನೆಕ್ಸ್ಟು ಉಳಿದಿರುವಂಥ ಇಬ್ರು ಸ್ಪೀಡ್ ಓವರ್ಸ್ಗಳಿಗೆ ಅಲ್ಲಿಗೆ ಅಪ್ ಟು ಟೆನ್ ಓವರ್ಸ್ವರ್ಗೂ ಮಧ್ಯದಲ್ಲಿ ಎರಡು ಸ್ಪಿನ್ ಕೊಟ್ಬಿಟ್ಟು ಹತ್ತನೇ ಓವರ್ವರ್ಗು ಆ ರೀತಿ ಆಡಿಸ್ಬೇಕು ಅದಾದಮೇಲೆ ಒಂದು ಹನ್ನೊಂದೇ ಹನ್ನೊಂದೇ ಓವರಿಂದ ಹದಿನೈದು ಓವರ್ಗೆ ಸ್ಪಿನ್ನರ್ಸ್ಗಳಿಗೆ ಕೊಡಬೇಕು ಇದು ಎಲ್ಲ ಕಡೆ ನಡೀತಾ ಇದೆ ಹದಿನೈದು ಓವರ್ ತನಕ ಸ್ಪಿನ್ನರ್ಸಿಗೆ ಕೊಟ್ಟರೆ ಸ್ವಲ್ಪ ಎಲ್ಲೋ ಸ್ಪಿನ್ನರ್ಸ್ಗಳು ಬಂದ್ಬಿಟ್ಟು ಮಧ್ಯದಲ್ಲಿ ಪಿಚ್ ಟರ್ನ್ ಆಗೋ ಚಾನ್ಸ್ ಇರೋದ್ರಿಂದ ಎಲ್ಲೋ ಸ್ಪಿನ್ನರ್ಸ್ಗಳು ವಿಕೆಟ್ ತಗೋಬೋದು ಈ ರೀತಿ ಇರುತ್ತೆ ಇನ್ನು ಮತ್ತೆ ಲಾಸ್ಟಿಗೆ ಬೌಲರ್ಸ್ಗಳೇ ಟೈಟ್ ಬೌಲರ್ಸ್ಗಳೇ ಬೇಕು ಯಾಕಂದರೆ ಯಾರ್ ಕೆಸಿ ಅಂತ ಬೌಲರ್ಗಳು ಬೇಕು ಲಾಸ್ಟ್ ಓವರ್ಗಳಲ್ಲಿ ಇಲ್ಲ ಮೀಡಿಯಮ್ ಫೇಸು ಅಂದರೆ ಸ್ಲೋ ಬಾಲಲ್ಲಿ ಯಾರು ಬೇಕು ಆ ಥರ ಬೌಲರ್ಸ್ಗಳಿರಬೇಕು ಆರ್ ಸಿ ಬಿಗೆ ಸ್ಪೀಡ್ ಬೌಲರ್ಸ್ಗಳಿಗೇನು ತೊಂದರೆ ಇಲ್ಲ ಈಗ ಆಲ್ರೆಡಿ ನಾಲ್ಕು ಜನ ಸ್ಪೀಡ್ ಬೌಲರ್ಸ್ ಇದ್ದಾರೆ ಆರ್ ಸಿ ಬಿಲಿ ಒಬ್ಬ ಸ್ಪಿನ್ನರ್ ಇದ್ದಾನೆ ಇನ್ನು ಪವನ್ ದೇಶಪಾಂಡೆ ಹಾಕ್ಕೊಂಡ್ರೆ ಅಲ್ಲಿಗೆ ಒಬ್ಬ ಮತ್ತೊಬ್ಬ ಲೆಗ್ ಸ್ಪಿನ್ನರ್ ಸಿಗ್ತಾನೆ ವಿತ್ ಆಲ್ರೌಂಡರು ಇನ್ನು ಮ್ಯಾಕ್ಸಿನೂ ಆಲ್ರೌಂಡರೆ ಮ್ಯಾಕ್ಸಿಗೆ ಒಂದೆರಡು ಓವರ್ ಕೊಡ್ಸಿದ್ರೆ ಮುಂಬೈ ಟರ್ನ್ ಆಗಿಬಿಡುತ್ತೆ ಯಾಕಂದರೆ ಎಲ್ಲರೂ ಚಹಲ್ಗೆ ಮತ್ತು ಪವನ್ ದೇಶಪಾಂಡೆಗೆ ರೆಡಿಯಾಗಿರ್ತಾರೆ ಆದರೆ ಮ್ಯಾಕ್ಸಿಗೆ ಯಾರೂ ರೆಡಿ ಆಗಿರಲ್ಲ ಮ್ಯಾಕ್ಸಿದು ಬಾಲ್ ತುಂಬ ಚೆನ್ನಾಗಿ ಟರ್ನ್ ಆಗುತ್ತೆ ಅವರು ಒಳ್ಳೆ ಸ್ಪಿನ್ನರೇ ಮಧ್ಯದಲ್ಲಿ ಮ್ಯಾಕ್ಸಿಗೆ ಒಂದು ಎರಡು ಓವರ್ ಆಡಿಸ್ಬಿಟ್ರೆ ಮ್ಯಾಚ್ ತುಂಬ ಟರ್ನ್ ಆಗುತ್ತೆ ವೀಕ್ಷಕರು ನೀವು ಯಾರು ನಮ್ಮ ಚಾನಲ್ನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಣಿಸ್ತಿರೋಂಥ ಐಕನ್ನ ಪ್ರೆಸ್ ಮಾಡಿ ಹಂಗೆ ಇನ್ನು ಈಗ ಆರ್ ಸಿ ಬಿ ಗೆ ಆರ್ ಸಿ ಬಿ ಗೆಲ್ಲೋದ್ರ ಬಗ್ಗೆ ಏನಾದರೂ ನಿಮಗೆ ಟಿಪ್ಸ್ಗಳು ಗೊತ್ತಿದ್ರೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಮಾಡಿ ಏನೇನು ಟಿಪ್ಸ್ಗಳಿದೆ ಆರ್ ಸಿ ಬಿ ಗೆಲ್ಲೋದ್ರ ಬಗ್ಗೆ ಅಂತೇಳಿ ಯಾರೋ ನಮ್ಮ ಪೇಜ್ನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಿಮಗೆ ಕಾಣಿಸ್ತಂಥ ಪೇಜ್ನ ಫಾಲೋ ಮಾಡಿ ಇಷ್ಟೆಲ್ಲ ಆದಮೇಲೂ ಆರ್ ಸಿ ಬಿ ಗೆಲ್ಲಿಲ್ಲ ಅಂತ ಹೇಳಿದ್ರೆ ನಾವು ಅದೇ ಮುಂದಿನ ಸಲನೂ ಕಪ್ ನಂಬಿದೆ ಈ ಸಲನೂ ಕಪ್ ನಂಬೆ ಅಂತ ಹೇಳ್ಕೊಳ್ತೀವಿ ಆರ್ ಸಿ ಬಿ ಅಭಿಮಾನಿಗೆ ಎಷ್ಟು ಸಲ ನಿರಾಸೆ ಆದ್ರೂ ಹೇಳೋ ಒಂದೇ ಒಂದೇ ಮಾತು ನಮಗೆ ಅರವತ್ತು ಸಲ ಸೋತ್ರೂ ಆರ್ ಸಿ ಬಿನೇ ಆರುನೂರು ಸಲ ಸೋತ್ರೂ ಆರ್ ಸಿ ಬಿನೇ ಅಂತಲೇ ಹೇಳ್ತಾರೆ ಆದರೆ ಸ್ವಲ್ಪ ಟೀಮ್ ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅವರು ಟೀಮ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಮುಂಬೈ ಅವ್ರದ್ದು ನೋಡಿ ಟೀಮ್ ಯಾವ ಯಾವ ಥರ ಇದೆ ಅಂತೇಳಿದ್ರೆ ಸ್ಟಾರ್ಟಿಂಗಿಂದಲೇ ಅವರು ಎಂತೆಂಥ ಹಿಟ್ಟರ್ಗಳನ್ನ ಕಳಿಸ್ತಾರೆ ಅಂತೇಳಿದ್ರೆ ಡಿಫೆಂಡ್ ಮಾಡೋಕ್ಕೆ ಆಗಲ್ಲ ಅಂತ ಹಿಟ್ಟರ್ಗಳನ್ನ ಆಡ್ತಾರೆ ಮೋಸ್ಟ್ ಸ್ಟ್ರಾಂಗ್ ಟೀಮು ಅಂದರೆ ಮುಂಬೈನೇ ಇವತ್ತಿಂದು ಪರ್ಸೆಂಟೇಜ್ ಯಾರು ಗೆಲ್ತಾರೆ ಅಂತ ಲೆಕ್ಕಳ ಕಳೆಗೋದ್ರೆ ಇವತ್ತು ಮುಂಬೈ ಗೆಲ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹೇಳ್ತಾಯಿದ್ದಾರೆ ಯಾಕಂದರೆ ಮುಂಬೈ ಆಲ್ರೆಡಿ ಎರಡು ಮ್ಯಾಚ್ ಗೆದ್ದು ಸೋತಿದೆ ಕಂಟಿನ್ಯೂಸ್ ಸಿ ಎಸ್ ಕೆ ಮೇಲೆ ಸುತ್ತಿದೆ ಕೆ ಕೆರ್ ಮೇಲೆ ಸುತ್ತಿದೆ ನಾವು ಆರ್ ಸಿ ಬಿ ಅವ್ರು ಹೆಂಗೆ ಅಂತ ಹೇಳಿದ್ರೆ ಒಂದು ನಾವು ಚೆನ್ನೈ ಮೇಲೆ ಸೋತಿದ್ವಿ ಕೋಲ್ಕತ್ತ ಮೇಲೆ ಸುತ್ತಿದ್ವಿ ಇಬ್ಬರಿಗೂ ಸೇಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಆರ್ ಸಿ ಬಿ ಆಲ್ರೆಡಿ ಮೂರು ಮ್ಯಾಚ್ ಸೋತಿದೆ ಇವ್ರು ಎರಡು ಮ್ಯಾಚ್ ಸೋತಿದ್ದಾರೆ ಇವತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ನೋಡಬೇಕು ಆದರೆ ಇವತ್ತಿನ ಮ್ಯಾಚಿಂದು ಟ್ರಂಪ್ ಕಾರ್ಡ್ನ ಯಾರು ಕೊಟ್ಟಿದ್ದಾರೆ ಅಂತೇಳಿದ್ರೆ ಎಬಿಡಿ ಕೊಟ್ಟಿದ್ದಾರೆ ಟ್ರಂಪ್ ಕಾರ್ಡು ಯಾಕಂದರೆ ಎ ಬಿ ಡಿ ಇವತ್ತೇನಾದ್ರು ರೊಚ್ಚಿ ಗೆದ್ದ್ರು ಅಂತೇಳಿದ್ರೆ ಮುಂಬೈ ಅಂತೂ ಕನ್ಸಲ್ ಯೋಚನೆ ಮಾಡೋಕ್ಕಾಗಲ್ಲ ಅವ್ರು ಏನಾರು ಒಡೆಯಕ್ಕೆ ನಿಂತ್ಕೊಂಡ್ರೆ ಫಿಫ್ಟಿ ಸಿಕ್ಸ್ಟಿ ಅಲ್ಲ ಹಂಡ್ರೆಡ್ ಮೇಲೆ ಹೊಡಿತಾರೆ ಅವ್ರು ಸ್ಟ್ರೈಕ್ ರೇಟ್ಗಳು ನೋಡಿದ್ರ ಎಷ್ಟಿರುತ್ತೆ ಒನ್ ಸೆವೆಂಟಿ ಟು ಒನ್ ಏಯ್ಟಿ ಟು ಸ್ಟ್ರೈಕ್ ರೇಟ್ ಇರುತ್ತೆ ಅವ್ರದ್ದು ಆ ರೀತಿ ಇರಬೇಕಾದ್ರೆ ಎಬ್ಬಿಡಿನ ಡಿಫೆಂಡ್ ಮಾಡೋದು ಅವ್ರಿಗೂ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಪಿಚ್ಚು ಬ್ಯಾಟಿಂಗ್ ಪಿಚ್ ಆಗಿರೋದ್ರಿಂದ ಇವತ್ತು ಯಾರು ಟಾಸ್ ವಿ ಟಾಸ್ ಗೆದ್ದು ಫೀಲ್ಡಿಂಗ್ ತೊಗೊಳ್ತಾರೆ ಚೇಸಿಂಗ್ ತೊಗೊಂತಾರೆ ಅವರು ಇವತ್ತು ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಾರೆ ಮ್ಯಾಚು ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಹೇಳೋದ್ರ ಬಗ್ಗೆ ಡೌಟ್ ಇದ್ದರೆ ಇವತ್ತು ಯಾರು ಗೆಲ್ತಾರೆ ಅಂತೇಳಿದ್ರೆ ಯಾರು ಚೇಸಿಂಗ್ ತೊಗೊಳ್ತಾರೆ ಅವರೇ ಗೆಲ್ಲೋದು ಆರ್ ಸಿ ಬಿ ಅದಕ್ಕೆ ಟಾಸ್ ವಿನ್ ಆದರೆ ಚೇಸ್ ತೊಗೋಬೇಕು ಚೇಸ್ ತೊಗೊಂಡು ಗೆದ್ದಲಿಲ್ಲ ಅಂತ ಹೇಳಿದ್ರೆ ನಮಗೆ ಕಾಮೆಂಟ್ ಮಾಡಿ ಆರ್ ಸಿ ಬಿ ಯಾರು ಚೇಸ್ ತಗೊಳ್ತಾರೆ ಅವರೇ ಇವತ್ತಿನ ಮ್ಯಾಚಲ್ಲಿ ಗೆಲ್ಲೋದು ಇನ್ನು ಮುಂಬೈ ಅವರು ಒಳ್ಳೆ ಟೀಮ್ ಸ್ಟ್ರಾಟಜಿ ಬಂದಿದ್ದಾರೆ ಮುಂಬೈಗೂ ಟೀಮ್ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕಮೆಂಟ್ ಬಾಕ್ಸಲೆಲ್ಲ ಸಲಹೆಗಳನ್ನ ಕೊಡ್ತಾನೇ ಇದ್ದಾರೆ ಅವ್ರದ್ದು ಅಷ್ಟೇ ಟೀಮ್ ಆಲ್ರೆಡಿ ಪಾಂಡ್ಯ ಬೇಕು ಅಂತೇಳಿ ಮುಂಬೈಲೆಲ್ಲ ಕೂತಿದ್ದಾರೆ ಮುಂಬೈಗೆ ಪಾಂಡ್ಯ ಬಂದರೆ ಪವರ್ ಹಿಟರ್ ಬಂದರೆ ಮುಂಬೈ ಇನ್ನೂ ಟೀಮ್ ಸ್ಟ್ರಾಂಗ್ ಆಗಿಬಿಡುತ್ತೆ ಇವತ್ತು ಮ ಪ್ಲಸ್ ಪಾಯಿಂಟ್ ಏನಂದರೆ ಆರ್ ಸಿ ಬಿಗೆ ಪಾಂಡ್ಯ ಬರಲ್ಲ ಅನ್ನೋದೊಂದು ಪ್ಲಸ್ ಪಾಯಿಂಟ್ ಇದೆ ಯಾಕಂದರೆ ಪಾಂಡ್ಯ ಅದು ಆರ್ ಸಿ ಬಿ ಮೇಲೆ ಸ್ಟ್ರೈಕ್ ರೇಟ್ ಸಖತ್ತಾಗಿದೆ ಯಾರ ಮೇಲೆ ಆಡ್ತಾರೋ ಇಲ್ಲೋ ಗೊತ್ತಿಲ್ಲ ಪಾಂಡೆ ಆರ್ ಸಿ ಬಿ ಮೇಲೆ ಒಂದು ನಾಯಿ ಹೊಡ್ದಂಗೆ ಹೊಡಿತಾರೆ ಇನ್ನು ರೋಹಿತ್ ಶರ್ಮಾ ಅಂತೂ ಯಾವ ಮ್ಯಾಚಲ್ಲೂ ಆಡೋಲ್ಲ ಬೇಕಾದರೆ ಆರ್ ಸಿ ಬಿ ಅಂತ ಬಂದ ತಕ್ಷಣ ಆರ್ ಸಿ ಬಿ ಮೇಲೆ ನಾಯಿ ಓಡ್ದಂಗೆ ಹೊಡಿತಾರೆ ಇದು ಆರ್ ಸಿ ಬಿಗೆ ಪ್ರಾಬ್ಲಮ್ ಆಗ್ತಿರೋದು ನಮ್ಮ ಆರ್ ಸಿ ಬಿಗೆ ಹೆಂಗಾಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ ಯಾರು ಆಡೋಲ್ಲ ಅಂದ್ಕೊಂಡಿರ್ತೀವಿ ಅವರೇ ಬಂದು ನಾಯಿ ಓಡ್ದಂಗೆ ಹೊಡಿತಾರೆ ಯಾರನ್ನ ನಾವು ಇವತ್ತು ಆಡೋಲ್ಲ ಗುರು ಇವ್ರಿಗೆ ಏನು ಸ್ಟ್ರಾಟಜಿ ಮಾಡದೆ ಬೇಡ ಅಂದ್ಕೊಂಡಿರ್ತೀವಿ ಅವ್ರು ಬಂದು ಹೊಡಿತಾರೆ ಮತ್ತು ಯಾರೇ ಟೀಮ್ಗಳೆಲ್ಲ ಫೇಲ್ಯೂರ್ ಆಗಿರೋ ಬ್ಯಾಟ್ಸ್ಮನ್ಗಳೆಲ್ಲ ಆರ್ ಸಿ ಬಿ ಮೇಲೆ ಬಂದು ಸಖತ್ತಾಗಿ ಹೊಡಿತಾರೆ ನೋಡಿ ಆರ್ ಸಿ ಬಿಗೆ ನಾವು ಹೇಳಿರೋ ಇವತ್ತು ಸ್ಟಿಪ್ ಟಿಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಆಡಿದ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನಿಮಗೂ ಏನಾದರೂ ಆರ್ ಸಿ ಬಿ ಇದೇ ಥರ ಆಡಬೇಕು ಅಂತ ಹೇಳಿ ಗೊತ್ತಿದ್ರೆ ಟಿಪ್ಸ್ಗಳು ನೀವು ಹೇಳದಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫಾ ನಮ್ಮ ಯೂಟ್ಯೂಬಲ್ಲಿ ನೋಡ್ತಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೀವೇನಾದ್ರು ಅಕಸ್ಮಾತಾಗಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ ಸ್ಪೋರ್ಟ್ಸ್ ಬ್ಯೂರೋ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ